Wait, sir. Yes, look at this. Sorry, wait. Wait, wait, wait. ಕಂಟ್ರಿಗಳು ಈ ಕ್ಲೈಮೇಟ್ ಚೇಂಜ್ಗೋಸ್ಕರ ಹೇಗೆ ಅಡ್ರೆಸ್ ಮಾಡೋಣ ಚಾಲೆಂಜ್ ಅನ್ನೋಂಥ ವರ್ಕ್ ಪಡ್ತಾ ಇದ್ದಾರೆ. ಈ ಸರ್ವೆ ರಿಪೋರ್ಟ್ ನೋಡಿದ್ರೆ ಸುಮಾರು 60% ಕಾರ್ಬನ್ ಎಮಿಷನ್ನು ನಮ್ಮ ರಿನ್ಯೂವಲ್ ಎನರ್ಜಿ ಎನರ್ಜಿ ಜನ್ರೇಷನ್ಗೆ ಏನು ಫೋಸಲ್ ಫೀಲ್ ಬರ್ನ್ ಮಾಡ್ತಾ ಇದ್ದಾರೆ, ಮತ್ತು ಈ ಮೊಬಿಲಿಟಿ ಇಂಡಸ್ಟ್ರಿಗೆ ಏನು ಮಾಡ್ತಾ ಇದ್ದಾರೆ. ಈ ಎರಡು ಇಂಡಸ್ಟ್ರಿಯಿಂದ 60% ಕಾರ್ಬನ್ ಎಮಿಷನ್ ಆಗ್ತಾ ಇದೆ. ಇವತ್ತು ನಮ್ಮೆಲ್ಲರ ಜವಾಬ್ದಾರಿ ಆ ಕಾರ್ಬನ್ ಎಮಿಷನ್ನ ಕಡಿಮೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಜವಾಬ್ದಾರಿ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಈ ಒಂದು ಕಾರ್ಬನ್ ಕಮ್ಮಿ ಮಾಡಲಿಕ್ಕೋಸ್ಕರ ಈ ಎನರ್ಜಿನೂ ನಮಗೆ ಬೇಕು ಮತ್ತು ಮೊಬಿಲಿಟಿನೂ ಬೇಕು. ಇವತ್ತಿನ ದಿವಸ ಎಕನಾಮಿ ಬೆಳಿಬೇಕಂದ್ರೆ ಇಂಡಸ್ಟ್ರಿ ಬೆಳಿಬೇಕು. ಇಂಡಸ್ಟ್ರಿ ಬೇಕಂತಂದರೆ ಎನರ್ಜಿ ಇಸ್ ಭಾಳ ಇಂಪಾರ್ಟೆಂಟು, ಮತ್ತು ನಮ್ಮ ಮೊಬಿಲಿಟಿ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಅವೆರಡೂ ಉಳಿಸ್ಕೊಂಡು ಮತ್ತೆ ಕಾರ್ಬನ್ ಕಮ್ಮಿ ಮಾಡಬೇಕಂತಂದರೆ ನಾವು ಏನೇನು ಟೆಕ್ನಾಲಜಿ ಇದೆ ಅಂತ ನೋಡಬೇಕಾಗುತ್ತೆ. ಆ ಒಂದು ಟೆಕ್ನಾಲಜಿ ನೋಡಿದಾಗ ಇವಾಗ ಹೊಸ ಹೊಸ ಟೆಕ್ನಾಲಜಿಗೆ ರಿನ್ಯೂವಲ್ ಎನರ್ಜಿನಲ್ಲಿ ಸೋಲಾರು ವಿಂಡು ಬರ್ತಾ ಇದೆ. ಅದೇ ರೀತಿ ವೆಹಿಕಲ್ಗಳಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಫೋಸಿಲ್ ಫ್ಯೂಯಲ್ ಬರ್ನ್ಡ್ ವೆಹಿಕಲ್ ಏನಿದ್ದಾವೆ ಅವನ್ನು ದೇ ಆರ್ ಸ್ವಿಚಿಂಗ್ ಟು ಎಲೆಕ್ಟ್ರಿಕಲ್ ವೆಹಿಕಲ್ಲು, ಮತ್ತು ಆ ಎಲೆಕ್ಟ್ರಿಕಲ್ ವೆಹಿಕಲ್ನ ಚಾರ್ಜಿಂಗ್ ಬಂದುಬಿಟ್ಟು ನಮ್ಮ ರಿನ್ಯೂವಲ್ ಎನರ್ಜಿಯಿಂದ ಚಾರ್ಜ್ ಮಾಡುವಂಥದ್ದು, ಮತ್ತು ಗ್ರೀನ್ ವೆಹಿಕಲ್ಗಳು, ಈ ರೀತಿ ಹೊಸ ಹೊಸ ಟೆಕ್ನಾಲಜಿಗಳು ಬರ್ತಾ ಇದ್ದಾವೆ. ಈ ಎಲ್ಲ ಟೆಕ್ನಾಲಜಿಗಳು ಇವತ್ತು ಏನು ಬರ್ತಾ ಇದೆ ಇದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಬೇಕಾಗುತ್ತೆ. ಇವತ್ತು ಬರ್ತಕ್ಕಂಥ ಹೊಸ ಹೊಸ ಟೆಕ್ನಾಲಜಿ ಇರ್ಬೋದು, ಇನ್ನೋವೇಷನ್ ಏನಿರ್ಬೋದು, ಆ ಒಂದು ಆ ಟೆಕ್ನಾಲಜಿಗಳನ್ನ ಜನಗಳಿಗೆ ರೀಚ್ ಆಗಬೇಕಂದ್ರೆ ಆ ಪ್ಲಾಟ್ಫಾರ್ಮ್ ಬೇಕು. ಇವತ್ತು ಗ್ರೀನ್ ವೆಹಿಕಲ್ ಎಕ್ಸ್ಪೋ ಮತ್ತು ಇಂಡಿಯನ್ ಗ್ರೀನ್ ಎನರ್ಜಿ ಈ ಒಂದು ಎಕ್ಸ್ಪೋ ಏನು ಮಾಡ್ತಾ ಇದ್ದೀವಿ, ದಿಸ್ ಹಸ್ ಬಿಕಮ್ ಎ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್ ಇನ್ ದ ಕಂಟ್ರಿ ಫಾರ್ ಆಲ್ ದ ಸ್ಟೇಕ್ ಹೋಲ್ಡರ್ಸ್ ನಮ್ಮಲ್ಲಿ ಆ ಇಂಡಸ್ಟ್ರಿಯಲ್ಲಿ ಏನಿದ್ದಾರೆ ಟು ಎಕ್ಸ್ಚೇಂಜ್ ದೇರ್ ಇನ್ನೋವೇಷನ್ಸ್ ಆ್ಯಂಡ್ ಟೆಕ್ನಾಲಜೀಸ್, ಮತ್ತು ಡಿಸ್ಪ್ಲೇ ಮಾಡಲಿಕ್ಕೋಸ್ಕರ, ಮತ್ತು ಲಾಂಚ್ ಮಾಡಲಿಕ್ಕೋಸ್ಕರ, ಆ್ಯಂಡ್ ಆಲ್ಸೋ ಟು ರೀಚ್ ಔಟ್ ದ ರೀಟೈಲ್ ಮಾರ್ಕೆಟ್. ಸೊ ದಿಸ್ ಇಸ್ ಬಿಕಮ್ ಎ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್. ಇದನ್ನು ನಮ್ಮ ಆರ್ಗನೈಸ್ಡ್ ಬೈ ಮೀಡಿಯಾ ಮಾರ್ಕೆಟ್ ಮೀಡಿಯಾ ಡೇ ಮಾರ್ಕೆಟಿಂಗ್, ಮತ್ತು ಪ್ರೈಡ್ ಎನರ್ಜಿ ಎನ್ವೈರನ್ಮೆಂಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹಾಗೂ ಕರ್ನಾಟಕ ರಿನ್ಯೂವಲ್ ಎನರ್ಜಿ ಸಿಸ್ಟಮ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಈ ಮೂರು ಜನ ಸೇರಿಕೊಂಡು ಈ ವರ್ಷ ಈ ಒಂದು ಈವೆಂಟನ್ನು ನಾವು ಆರ್ಗನೈಸ್ ಮಾಡಿದ್ದೀವಿ. ಇದು 4ನೇ ವರ್ಷ ನಾವು ಈ ಒಂದು ಈವೆಂಟನ್ನು ನಾವು ಮಾಡ್ತಾ ಇರೋದು. ಪ್ರತಿ ವರ್ಷವೂ ಭಾಳಷ್ಟು ನಮಗೆ ಪಾರ್ಟಿಸಿಪೇಷನ್ ಬರ್ತಾ ಇದೆ. ಈ ವರ್ಷ ಸುಮಾರು 125 ಸ್ಟಾಲ್ಗಳು ಪಾರ್ಟಿಸಿಪೇಷನ್ ಇದೆ. ಲಾಸ್ಟ್ ಇಯರು ಸುಮಾರು 15,000 ಹೆಚ್ಚು ಫುಟ್ಬಾಲ್ ಇತ್ತು.
ಈ ವರ್ಷ ಅದಕ್ಕಿಂತ ಹೆಚ್ಚು ಫುಟ್ಬಾಲ್ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಈ ಒಂದು ಈವೆಂಟ್ನ ಇದೇ ರೀತಿ ಪ್ರತಿ ವರ್ಷ ಈ ರೀತಿ ಬೆಳೆಸುತ್ತಾ ನಮ್ಮ ಈ ರಿನ್ಯೂವಲ್ ಎನರ್ಜಿ ಮತ್ತು ಈ ಗ್ರೀನ್ ವೆಹಿಕಲ್ಗಳು ಏನಿದೆ ಅದ್ರ ಬಗ್ಗೆ ನಾವು ಬೆಳೆಸಲಿಕ್ಕೋಸ್ಕರ ನಾವೆಲ್ಲರೂ ಪಣ ತೊಟ್ಟಿ ಇಲ್ಲಿ ನಿಂತಿದ್ದೀವಿ. ಹಾಗಾಗಿ ಬಹಳಷ್ಟು ಜನ ಸಪೋರ್ಟ್ ಮಾಡ್ತಾರೆ, ಈ ಇಂಡಸ್ಟ್ರಿ ಗ್ರೋ ಆಗಬೇಕು. ಈ ಆ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಕೇಳ್ಕೊಳೋದು, ಈ ಒಂದು ಈವೆಂಟ್ಗೆ ಸಹಕಾರ ಮಾಡಿ ಪ್ರತಿ ವರ್ಷ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾ ಇರ್ರಿ. ನಾವು ಈ ಈವೆಂಟನ್ನು ಇನ್ನೂ ಬೆಳೆಸ್ಕೊಂಡು ಹೋಗ್ತೀವಿ, ಜನಗಳಿಗೆ ಅವೇರ್ನೆಸ್ ಕೊಡ್ತಾ ಹೋಗ್ತಿರ್ತೀವಿ, ಮತ್ತು ಗ್ರೀನ್ ಎನರ್ಜಿನ ಡೆವಲಪ್ ಮಾಡೋಣ.